ಸರ್ಕಾರ ಬಿಎಸ್ ಯಡಿಯೂರಪ್ಪನವರಿಗೆ ನಾನು ಯಾವುದೇ ಹುದ್ದೆಗಳಿಗೆ ಆಸೆ ಪಟ್ಟಿಲ್ಲ ಅಂತ ಹೇಳಿದ್ದೆ. ಆದ್ರೆ ಬಿಎಸ್ವೈಗೆ ನಾನು ಪಕ್ಷದಲ್ಲಿ ಕೆಲಸ ಮಾಡಲು ಇಷ್ಟ ಇಲ್ಲ, ಹಾಗಾಗಿ ಅವರ ಮಗ ವಿಜಯೇಂದ್ರರನ್ನ ಬಿಜೆಪಿ ರಾಜ್ಯಾಧ್ಯಕ್ಷರನ್ನಾಗಿ ಮಾಡಿದ್ರು. ಪಕ್ಷದ ಶುದ್ಧೀಕರಣಕ್ಕಾಗಿ ಯಾವುದೇ ಕಾರಣಕ್ಕೂ ಸ್ಪರ್ಧೆಯಿಂದ ಹಿಂದೆ ಸರಿಯಲ್ಲ ಎಂದು ಬಿಜೆಪಿ ಬಂಡಾಯ ಅಭ್ಯರ್ಥಿ ಕೆಎಸ್ ಈಶ್ವರಪ್ಪನವರು ಹೇಳಿದ್ರು. ಶಿವಮೊಗ್ಗದಲ್ಲಿ ಮಾಧ್ಯಮ ಪ್ರತಿನಿಧಿಗಳ ಜೊತೆ ಮಾತನಾಡಿದ ಅವರು, ಬ್ರಹ್ಮ ಬಂದ್ರು ವಾಪಸ್ ತೆಗೆದುಕೊಳ್ಳೋದಿಲ್ಲ ಅನ್ನೋದನ್ನ ಪುನರುಚ್ಚರಿಸಿದ್ರು. ಕಾಂಗ್ರೆಸ್ ಅಭ್ಯರ್ಥಿ ಗೀತಾ ಅವರನ್ನ ಡಮ್ಮಿ ಎಂದು ಕಾಂಗ್ರೆಸ್ಸಿಗರೇ ಹೇಳ್ತಾ ಇದ್ದಾರೆ ಎಂದಿದ್ದಕ್ಕೆ ಮಧು ಅವರು, ಈಶ್ವರಪ್ಪನವರು ಡಮ್ಮಿ ಎನ್ಬೇಡಿ ಅಂದಿದ್ದಾರೆ, ಅವರು ಅಭ್ಯರ್ಥಿಯನ್ನ ಏನ್ ಹೇಳ್ಬೇಕು ಅಂತ ಹೇಳಿದ್ರೆ ಅದೇ ಹೆಸರಿನಲ್ಲೇ ಕರೀವೆ ಅಂತ ಹೇಳಿದ್ರು. ಎಲ್ಲರೂ ಹುದ್ದೆ ಕೊಟ್ಟಾಯಿತು, ಅನೇಕ ರಾಜ್ಯಗಳಿಗೆ ಹೋಗ್ಬಿಟ್ಟು ಬಂದಾಯಿತು, ನನ್ನ ಮಗ ಎಂ ಪಿ ಎಲ್ಲ ಕಡೆಯೂ ಆಗಾಯಿತು, ಈಗ ಎಮ್ ಎಲ್ ಸಿ ಒಂದು ಎಫ್ ಸಿ ತುಂಬ ಸರಿ ಆಯಿತು, ಹಂಗಾಗಿ ಇವೆಲ್ಲ ಇದ್ಯಾವುದು ನಾನು ಇಷ್ಟಪಡಲ್ಲ ಅಂತ ಬಿ ಜೆ ಪಿಯ ಎಮ್ ಎಲ್ ಎ ಆದಂಥ ಸಂದರ್ಭದಲ್ಲಿ ಈ ಬಾರಿ ಚುನಾವಣೆ ನೀನು ನಿಲ್ಕೂಡುದು ಅಂತ ಕೇಂದ್ರದಿಂದ ಸೂಚನೆ ಬಂದಿದ್ದ ದಿನನೇ ಹೇಳಿದೆ, ನಾನು ರಾಜ್ಯಪಾಲ ಆಗಲ್ಲ, ನಾನು ಯಾವುದೇ ಎಮ್ ಎಲ್ ಸಿ ರಾಜ್ಯಸಭೆ ನಾನು ಇಷ್ಟಪಡಲ್ಲ, ನಾನು ಪಕ್ಷದ ಸಂಘಟನೆ ದೃಷ್ಟಿಯಿಂದ ಕೆಲಸ ಮಾಡೋಕ್ಕೆ ನಾನು ತಯಾರಿದ್ದೀನಿ, ಬಹಿರಂಗವಾಗೂ ಹೇಳಿದ್ದೀನಿ, ಸಂಬಂಧಪಟ್ಟ ವ್ಯಕ್ತಿಗಳಿಗೆ ಹೇಳಿದ್ದೀನಿ. ಆದರೆ ಮಾನ್ಯ ಯಡಿಯೂರಪ್ಪನವ್ರಿಗೆ ನಾನು ಸಂಘಟನೆ ಕೆಲಸ ಮಾಡೋದು ಇಷ್ಟ ಇಲ್ಲ, ಅವ್ರ ಮಗನ ತಂದು ಅಧ್ಯಕ್ಷರು ಮಾಡಿದ್ರು, 6 ತಿಂಗಳು ಖಾಲಿ ಇಟ್ಟು. ಅದಕ್ಕೋಸ್ಕರ ಹೇಳ್ತೀನಿ, ಈ ರೀತಿ ಯಾವುದೇ ಹುದ್ದೆಗಳಿಗೆ ನಾನು ಇಷ್ಟಪಡಲ್ಲ, ಪಕ್ಷದ ಸಂಘಟನೆಗೆ ಇಷ್ಟಪಟ್ಟಿದ್ದೀನಿ, ಅದು ನನಗೆ ಸಿಕ್ಕಿಲ್ಲ. ರಾಜ್ಯಪಾಲರು ಹುದ್ದೆ ಕೊಟ್ಟಾಯಿತು, ಅನೇಕ ರಾಜ್ಯಗಳಿಗೆ ಹೋಗ್ಬಿಟ್ಟು ಬಂದಾಯಿತು, ನನ್ನ ಮಗ ಎಂ ಪಿ ಎಲ್ಲ ಕಡೆಯೂ ಆಗಾಯಿತು, ಈಗ ಎಮ್ ಎಲ್ ಸಿ ಒಂದು ಎಫ್ ಸಿ ತುಂಬ ಸರಿ ಆಯಿತು, ಹಂಗಾಗಿ ಇವೆಲ್ಲ ಇದ್ಯಾವುದು ನಾನು ಇಷ್ಟಪಡಲ್ಲ ಅಂತ ಬಿ ಜೆ ಪಿಯ ಎಮ್ ಎಲ್ ಎ ಆದಂಥ ಸಂದರ್ಭದಲ್ಲಿ ಈ ಬಾರಿ ಚುನಾವಣೆ ನೀನು ನಿಲ್ಕೂಡುದು ಅಂತ ಕೇಂದ್ರದಿಂದ ಸೂಚನೆ ಬಂದಿದ್ದ ದಿನನೇ ಹೇಳಿದೆ, ನಾನು ರಾಜ್ಯಪಾಲ ಆಗಲ್ಲ, ನಾನು ಯಾವುದೇ ಎಮ್ ಎಲ್ ಸಿ ರಾಜ್ಯಸಭೆ ನಾನು ಇಷ್ಟಪಡಲ್ಲ, ನಾನು ಪಕ್ಷದ ಸಂಘಟನೆ ದೃಷ್ಟಿಯಿಂದ ಕೆಲಸ ಮಾಡೋಕ್ಕೆ ನಾನು ತಯಾರಿದ್ದೀನಿ, ಬಹಿರಂಗವಾಗೂ ಹೇಳಿದ್ದೀನಿ, ಸಂಬಂಧಪಟ್ಟ ವ್ಯಕ್ತಿಗಳಿಗೆ ಹೇಳಿದ್ದೀನಿ. ಆದರೆ ಮಾನ್ಯ ಯಡಿಯೂರಪ್ಪನವ್ರಿಗೆ ನಾನು ಸಂಘಟನೆ ಕೆಲಸ ಮಾಡೋದು ಇಷ್ಟ ಇಲ್ಲ, ಅವ್ರ ಮಗನ ತಂದು ಅಧ್ಯಕ್ಷರು ಮಾಡಿದ್ರು, 6 ತಿಂಗಳು ಖಾಲಿ ಇಟ್ಟು. ಅದಕ್ಕೋಸ್ಕರ ಹೇಳ್ತೀನಿ, ಈ ರೀತಿ ಯಾವುದೇ ಹುದ್ದೆಗಳಿಗೆ ನಾನು ಇಷ್ಟಪಡಲ್ಲ, ಪಕ್ಷದ ಸಂಘಟನೆಗೆ ಇಷ್ಟಪಟ್ಟಿದ್ದೀನಿ, ಅದು ನನಗೆ ಸಿಕ್ಕಿಲ್ಲ. ರಾಜ್ಯಪಾಲರು ಹುದ್ದೆ ಕೊಟ್ಟಾಯಿತು, ಅನೇಕ ರಾಜ್ಯಗಳಿಗೆ ಹೋಗ್ಬಿಟ್ಟು ಬಂದಾಯಿತು, ನನ್ನ ಮಗ ಎಂ ಪಿ ಎಲ್ಲ ಕಡೆಯೂ ಆಗಾಯಿತು, ಈಗ ಎಮ್ ಎಲ್ ಸಿ ಒಂದು ಎಫ್ ಸಿ ತುಂಬ ಸರಿ ಆಯಿತು, ಹಂಗಾಗಿ ಇವೆಲ್ಲ ಇದ್ಯಾವುದು ನಾನು ಇಷ್ಟಪಡಲ್ಲ ಅಂತ ಬಿ ಜೆ ಪಿಯ ಎಮ್ ಎಲ್ ಎ ಆದಂಥ ಸಂದರ್ಭದಲ್ಲಿ ಈ ಬಾರಿ ಚುನಾವಣೆ ನೀನು ನಿಲ್ಕೂಡುದು ಅಂತ ಕೇಂದ್ರದಿಂದ ಸೂಚನೆ ಬಂದಿದ್ದ ದಿನನೇ ಹೇಳಿದೆ, ನಾನು ರಾಜ್ಯಪಾಲ ಆಗಲ್ಲ, ನಾನು ಯಾವುದೇ ಎಮ್ ಎಲ್ ಸಿ ರಾಜ್ಯಸಭೆ ನಾನು ಇಷ್ಟಪಡಲ್ಲ, ನಾನು ಪಕ್ಷದ ಸಂಘಟನೆ ದೃಷ್ಟಿಯಿಂದ ಕೆಲಸ ಮಾಡೋಕ್ಕೆ ನಾನು ತಯಾರಿದ್ದೀನಿ, ಬಹಿರಂಗವಾಗೂ ಹೇಳಿದ್ದೀನಿ, ಸಂಬಂಧಪಟ್ಟ ವ್ಯಕ್ತಿಗಳಿಗೆ ಹೇಳಿದ್ದೀನಿ. ಆದರೆ ಮಾನ್ಯ ಯಡಿಯೂರಪ್ಪನವ್ರಿಗೆ ನಾನು ಸಂಘಟನೆ ಕೆಲಸ ಮಾಡೋದು ಇಷ್ಟ ಇಲ್ಲ, ಅವ್ರ ಮಗನ ತಂದು ಅಧ್ಯಕ್ಷರು ಮಾಡಿದ್ರು, 6 ತಿಂಗಳು ಖಾಲಿ ಇಟ್ಟು. ಅದಕ್ಕೋಸ್ಕರ ಹೇಳ್ತೀನಿ, ಈ ರೀತಿ ಯಾವುದೇ ಹುದ್ದೆಗಳಿಗೆ ನಾನು ಇಷ್ಟಪಡಲ್ಲ, ಪಕ್ಷದ ಸಂಘಟನೆಗೆ ಇಷ್ಟಪಟ್ಟಿದ್ದೀನಿ, ಅದು ನನಗೆ ಸಿಕ್ಕಿಲ್ಲ.